डियर स्टूडेंट्स वेलकम टू कलरवा ट्यूटोरियल्स चित्रदुर्ग वीडियो नाव ना परीक्षे बरली के होता विज्ञान वो परीक्षे संबंधी वो प्रश्न बिड़स्तावी नानु हिंदे गणित प्रश्न पत्रिके मॉडल आंसर्स बिड़सिदे मत्ते हिंदी प्रश्न प्रश्न पत्रिके बिड़सिद्वि अवेल्लदरल्लू सह बहळष्टु प्रश्नेगळु आनुअल एग्जाम्स बंदिदावे अदे रीतिया प्रश्नेगळे बंदिदावे विज्ञान प्रश्न पत्रिकेगळन्नु सह बिड़स्ता इदीनि इदन्नु सह ओद्कोंडु नीवु चेन्नागि परीक्षेयन्नु बरीरि अंत हेळ्ता ई ओंदु विज्ञान प्रश्न पत्रिकेयन्नु बिड़िसोदन्न प्रारंभ माडोण अंत अन्नो ईग नोडि ಮೊದಲಿನ ಪ್ರಶ್ನೆಯನ್ನು 1 ರಿಂದ 20 ರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಇದೆ ಸೋ ಈಗ ಮೊದಲನೇ ಒಂದು ಪ್ರಶ್ನೆಯನ್ನು ನಾವೀಗ ನೋಡೋಣ ಮೊದಲನೇ ಪ್ರಶ್ನೆಯಲ್ಲಿ ಸೂರ್ಯನಲ್ಲಿ ಉಷ್ಣ ಮತ್ತು ಬೆಳಕು ಉತ್ಪತ್ತಿಯಾಗುವುದು ಅಂತ ಇದೆ ಸೋ ನೋಡಿ ಸೂರ್ಯನಲ್ಲಿ ಉಷ್ಣ ಮತ್ತು ಬೆಳಕು ಉತ್ಪತ್ತಿಯಾಗುವುದು ಇಲ್ಲಿ ಬೈಜಿಕ ಕ್ರಿಯೆಯಿಂದ ಉತ್ಪತ್ತಿಯಾಗುತ್ತದೆ ಸೋ ಆಪ್ಷನ್ ಬಿ ಬೈಜಿಕ ಕ್ರಿಯೆ ಅಂತಕಂತದ್ದು ಸರಿಯಾಗಿರತಕ್ಕಂತ ಉತ್ತರ ಆಗಿದೆ ನೀವು ಆಪ್ಷನ್ ಬಿ ಅನ್ನು ಬರೆದು ಬೈಜಿಕ ಪ್ರಕ್ರಿಯೆ ಅಂತ ಉತ್ತರವನ್ನ ಬರೆಯಬೇಕು ಒಬ್ಬ ವ್ಯಕ್ತಿಯ ವ್ಯಕ್ತಿಯ ಬಟ್ಟೆಗೆ ಬೆಂಕಿ ಹತ್ತಿದಾಗ ಅದನ್ನು ನಂದಿಸಲು ಡ್ಯಾಶ್ ಬಳಸಬೇಕು ಅಂತ ಇದೆ ಸೋ ಇಲ್ಲಿ ನೀರು ಬಳಸಬಾರದು ಉಸುಕು ಬಳಸಬಾರದು ಕಂಬಳಿಯನ್ನು ಬಳಸಬೇಕು ಸೋ ಹಾಗಾಗಿ ಆಪ್ಷನ್ ಸಿ ಕಂಬಳಿ ಅಂತಕಂತದ್ದು ಸರಿಯಾಗಿರತಕ್ಕಂತ ಉತ್ತರ ಆಗಿದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮೂರನೇ ಪ್ರಶ್ನೆ ಸೋ ಇಲ್ಲಿ ಎಲ್ ಪಿ ಜಿ ಯ ವಿಸ್ತೃತ ರೂಪ ನೋಡ್ರಿ ಎಲ್ ಅಂದರೆ ಲಿಕ್ವಿಡ್ ಅಂತ ಅಂದರೆ ದ್ರವೀಕೃತ ಅಂತ ಆಗ್ತದೆ ಪಿ ಅಂದರೆ ಪೆಟ್ರೋಲಿಯಂ ಅಂತ ಪೆಟ್ರೋಲಿಯಂ ಜಿ ಅಂದರೆ ಗ್ಯಾಸ್ ಅನಿಲ ಅಂತೇಳಿ ಹಾಗಾಗಿ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿದೆ ಇಲ್ಲಿ ಸಂಪೀಡಿತ ನೈಸರ್ಗಿಕ ಅನಿಲ ಅಂತ ಇದೆ ಸೊ ಇದನ್ನು ಏನಾದರೂ ಕೇಳಿದರೆ ನಿಮಗೆ ಸಂಪೀಡಿತ ನೈಟ್ರೋಜನ್ ಅನಿಲ ಅಂತ ಇದೆ ಹಾಗಾಗಿ ಇದು ಸಿ ಎನ್ ಜಿ ಅಂತ ನಾವು ಕರಿತೇವೆ ಅದನ್ನಾರು ಕೇಳಿದರೆ ಅದನ್ನು ಬರೀಬೇಕು ನೀವು ಸಂಪೀಡಿತ ನೈಸರ್ಗಿಕ ಅನಿಲ ಅಂತೇಳಿ ಸೊ ನೆಕ್ಸ್ಟು ಮುಂದಿನ ಒಂದು ಇದನ್ನು ನಾವು ನೋಡೋಣ ನಾಲ್ಕು ಇವುಗಳಲ್ಲಿ ಏಕಕೋಶೀಯ ಜೀವಿ ಯಾವುದು ಅಂತ ಇದೆ ಅಮೀಬಾನು ಕೂಡ ಏಕಕೋಶೀಯ ಜೀವಿ ಪ್ಯಾರಾಮೀಸಿಯಮು ಸಹ ಹೌದು ಹಾಗಾಗಿ ಆಪ್ಷನ್ ಸಿಯನ್ನು ನೀವು ಬರೀಬೇಕು ಎ ಮತ್ತು ಬಿ ಎರಡೂ ಹೌದು ಅಂತ ಇರೋದ್ರಿಂದ ಆಪ್ಷನ್ ಸಿಯನ್ನು ನೀವು ಬರೀರಿ ಸೊ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಐದನೇದು ಇದು ಜೀವಕೋಶದ ಒಂದು ಭಾಗವಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿರಿ ಈ ಜೀವಕೋಶದ ಭಾಗ ಇದು ಮೈಟೋಕಾಂಡ್ರಿಯ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ ಶಕ್ತಿ ಉತ್ಪಾದನೆ ಇಲ್ಲೇ ಆಗ್ತಕ್ಕಂಥದ್ದು ಹಾಗಾಗಿ ಆಪ್ಷನ್ ಡಿ ಅಂತಕ್ಕಂಥದ್ದು ಮೈಟೋಕಾಂಡ್ರಿಯ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿದೆ ಆಪ್ಷನ್ ಡಿಯನ್ನು ಬರೆದು ನೀವು ಮೈಟೋಕಾಂಡ್ರಿಯಾ ಅಂತ ಬರೀಬೇಕು ಮೈಟೋಕಾಂಡ್ರಿಯಾ ಅಂತ ಬರೀರಿ ನೆಕ್ಸ್ಟು ಮುಂದೆ ಒಂದು ಇವುಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿದಾಗ ನೋಡ್ರಿ ಒಂದು ಜೀವಿ ಸೃಷ್ಟಿಯಾಗ್ತಕ್ಕಂಥದ್ದು ಮಗು ಸೃಷ್ಟಿಯಾಗ್ತಕ್ಕಂಥದ್ರ ಬಗ್ಗೆ ಕೊಟ್ಟಿದ್ದಾರೆ ಸೊ ಮೊದಲಿಗೆ ಯುಗ್ಮಜ ಆಗೋದಿಲ್ಲ ಇದು ಹಾಗಾಗಿ ಇದು ಸಹ ಬರೋದಿಲ್ಲ ಇಲ್ಲೂ ಸಹ ಮೊದಲಿಗೆ ಯುಗ್ಮಜ ಆಗೋದಿಲ್ಲ ಮೊದಲು ಆಗ್ತಕ್ಕಂಥದ್ದು ನಿಶೇಚನ ಗಂಡು ಮತ್ತು ಹೆಣ್ಣಿನ ಒಂದು ಕೂಡುವಿಕೆ ಅನಂತರ ಯುಗ್ಮಜ ಆಗ್ತದೆ ಆಮೇಲೆ ಭ್ರೂಣವಾಗ್ತದೆ ಆಮೇಲೆ ಮಗು ಆಗಿ ಬರ್ತದೆ ಸೊ ಹಾಗಾಗಿ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಆರನೇ ಪ್ರಶ್ನೆ ಆಯಿತು ಈಗ ಏಳನೇ ಪ್ರಶ್ನೆಯನ್ನು ನೋಡೋಣ ಮರಿಗಳಿಗೆ ಜನ್ಮ ನೀಡುವ ಪ್ರಾಣಿಗಳಿಗೆ ಡ್ಯಾಶ್ ಎನ್ನುವರು ನೋಡ್ರಿ ಅಂಡಜ ಅಲ್ಲ ಜರಾಯುಜ ಅಲ್ಲ ಪರಾಯುಜ ಅಲ್ಲ ಸಸ್ತನಿ ಅಂತ ಕರಿತೇವೆ ನಾವು ಆಪ್ಷನ್ ಡಿ ಸಸ್ತನಿ ಅಂತ ಕರೆದದ್ದು ಯಾವ ಒಂದು ಪ್ರಾಣಿ ನೇರವಾಗಿ ಮರಿಗಳಿಗೆ ಜನ್ಮವನ್ನು ನೀಡ್ತದೋ ಅಂತಹದನ್ನು ಸಸ್ತನಿ ಅಂತ ಕರಿತೇವೆ ಹಾಗಾಗಿ ಇದು ಸಸ್ತನಿ ಉತ್ತರ ನೆಕ್ಸ್ಟ್ ತಾರುಣ್ಯಾವಸ್ಥೆಯ ಅವಧಿ ಡ್ಯಾಶ್ ವರ್ಷ ವಯಸ್ಸಿನವರು ಅಂತ ಇದೆ ಆ್ಯಕ್ಚುಲಿ ನಿಮಗೆ ಎಂಟನೇ ತರಗತಿಗೆ ಇರ್ತಕ್ಕಂಥ ಇದರ ಪ್ರಕಾರ ಆಪ್ಷನ್ ಸಿ 11 ರಿಂದ 19 ವರ್ಷ ಅಂತ ಇದೆ ಸೊ ಅದನ್ನು ನೀವು ಇನ್ನೊಂದ್ಸಲ ನಿಮ್ಮ ಪುಸ್ತಕವನ್ನು ನೋಡಿ ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೆಯದು ಪುಸ್ತಕದಲ್ಲಿ 11 ರಿಂದ 19 ಅಂತಲೇ ಇರ್ತಕ್ಕಂಥದ್ದು ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿದೆ ಸೊ ಮುಂದಿನ ಒಂದು ಪ್ರಶ್ನೆ ಕ್ಲೋನಿಂಗ್ನಿಂದ ಜನಿಸಿದ ಮೊದಲ ಸಸ್ತನಿ ಯಾವುದು ಅಂತ ಕೇಳಿದ್ದಾರೆ ಸೊ ಕ್ಲೋನಿಂಗ್ನಿಂದ ಮೊದಲ ಜನಿಸಿದ ಸಸ್ತನಿ ಡಾಲಿ ಸೊ ಡಾಲಿ ಅಂತಕ್ಕಂಥದ್ದು ಕ್ಲೋನಿಂಗ್ ಮಾಡ್ತಕ್ಕಂಥದ್ದು ಅಂದರೆ ಒಂದೇ ರೀತಿಯ ಜೀವಿ ಅವಳಿ ತಳಿಯನ್ನು ಸೃಷ್ಟಿ ಮಾಡ್ತಾರಲ್ಲ ಅದರಿಂದ ಸೃಷ್ಟಿಯಾದದ್ದು ಇದು ಡಾಲಿ ಅಂತಕ್ಕಂಥದ್ದು ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ಲಾಸ್ಟಿಕ್ ಕಟ್ಟಿಗೆ ರಬ್ಬರ್
ಕಲ್ಲು ಇವುಗಳು ಡ್ಯಾಶ್ ಅಂತ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಇವು ವಾಹಕಗಳ ಅಲ್ಲ ಇವು ಯಾವುದರಲ್ಲೂ ಸಹ ಕರೆಂಟು ಹರಿಯೋದಿಲ್ಲ ವಿದ್ಯುತ್ ಸಹ ಇದು ಶಾಖವು ಸಹ ಹರಿಯೋದಿಲ್ಲ ಹಾಗಾಗಿ ವಾಹಕಗಳಲ್ಲ ದುರ್ಬಲ ವಾಹಕಗಳು ಅಂತ ನಾವು ಇವನ್ನ ಹೇಳ್ಬೋದು ದುರ್ಬಲ ವಾಹಕಗಳು ಅಂತ ಇವನ ಅರೆವಾಹಕಗಳಂತೂ ಅಲ್ಲ ಹಾಗಾಗಿ ಇವು ದುರ್ಬಲ ವಾಹಕಗಳಾಗಿರ್ತವೆ ಆಪ್ಷನ್ ಬಿ ದುರ್ಬಲ ವಾಹಕಗಳು ಅಂತಕ್ಕಂಥದ್ದು ಇದು ಸರಿಯಾದಂತಹ ಉತ್ತರ ಆಗಿದೆ ನೆಕ್ಸ್ಟು ಅಸವೆತ ನೀರಿಗೆ ಡ್ಯಾಶ್ ಅನ್ನು ಸೇರಿಸಿದಾಗ ಅದು ವಾಹಕ ದ್ರವವಾಗುತ್ತದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ ಅಸವೆತ ನೀರಿಗೆ ಇಲ್ಲಿ ಅದು ಕರೆಂಟನ್ನು ಹರಿಸ್ಬೇಕು ಅಂತಂದಾಗ ಉಪ್ಪನ್ನು ನಾವು ಸೇರಿಸಿದಾಗ ಆಪ್ಷನ್ ಸಿ ಇಲ್ಲಿ ಉಪ್ಪನ್ನು ಸೇರಿಸ್ಬೇಕು ಹಾಗಾಗಿ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದಂತಹ ಒಂದು ವಾಹಕ ದ್ರವ ಅಂದರೆ ಕರೆಂಟನ್ನು ಹರಿಸ್ಬೇಕದು ಹಾಗಾಗಿ ನೀರಿನೊಳಗಡೆ ಉಪ್ಪು ಕರಗಿಸಿದಾಗ ಅದರಲ್ಲಿ ವಿದ್ಯುತ್ತು ಹರಿಯುತ್ತದೆ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ ಈ ಚಿತ್ರದಲ್ಲಿನ ವಿದ್ಯಮಾನವನ್ನು ಹೆಸರಿಸಿ ಅಂತ ಇದೆ ನೋಡ್ರಿ ಈ ಚಿತ್ರದಲ್ಲಿನ ವಿದ್ಯಮಾನ ಏನಾಗಿದೆ ಇಲ್ಲೇನು ಗಾಳಿ ಬೀಸ್ತಾ ಇದೆಯಾ ಇಲ್ಲ ಪ್ರವಾಹ ಆಗ್ತಾ ಇದೆಯಾ ನೀರಿಲ್ಲ ಅಲ್ಲಿ ಸುನಾಮಿ ಆಗ್ತಾ ಇದೆಯಾ ಸುನಾಮಿ ಆದರೆ ನೀರು ಇರಬೇಕಾಗಿತ್ತು ಇಲ್ಲಿ ಇದ್ದಕ್ಕಿದ್ದಂಗೆ ಬಿಲ್ಡಿಂಗ್ ಕುಸ್ತು ಬಿದ್ದಿರೋದ್ರಿಂದ ಇದು ಭೂಕಂಪ ಆಗ್ತದೆ ಆಪ್ಷನ್ ಡಿ ಭೂಕಂಪ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿದೆ ನೆಕ್ಸ್ಟು ಉಜ್ಜುವಿಕೆಯಿಂದ ಉಂಟಾಗುವ ವಿದ್ಯುದಾವೇಶಗಳನ್ನು ಡ್ಯಾಶ್ ಆವೇಶ ಅಂತ ಕರೀತಾರೆ ನೋಡ್ರಿ ಒಂದು ರೇಷ್ಮೆ ಇದಕ್ಕೆ ಗಾಜಿನ ಕಡ್ಡಿಯಿಂದ ಉಜ್ಜಿದಾಗ ಅಥವಾ ನೀವು ಬಾಚಣಿಗೆಯಿಂದ ತಲೆಯನ್ನು ಬಾಚಿಕೊಂಡಾಗ ಈ ವಿದ್ಯುದಾವೇಶಗಳು ಉಂಟಾಗ್ತವೆ ಅವನ್ನ ನಾವು ಸ್ಥಿರ ಆವೇಶಗಳು ಅಂಥೇಳಿ ಕರಿತೇವೆ ಹಾಗಾಗಿ ಆಪ್ಷನ್ ಎ ಸ್ಥಿರ ಆವೇಶಗಳು ಅಂತವು ಆಗಿರ್ತವೆ ಸೊ ನೆಕ್ಸ್ಟು 14ನೇ ಪ್ರಶ್ನೆಯನ್ನು ನೋಡೋಣ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮ ಇದು ಯಾವಾಗಲೂ ಸಹ ಅದರಲ್ಲೇನು ಮತ್ತೇನು ಎರಡನೇ ಮಾತೇ ಇಲ್ಲ ಎಲ್ಲ ಸಂದರ್ಭಗಳಲ್ಲಿಯೂ ಸಹ ಅದು ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮ ಆಗಿರ್ತದೆ ಹಾಗಾಗಿ ಯಾವಾಗಲೂ ಸಹ ಆಗಿರ್ತದೆ ಸೊ ನೆಕ್ಸ್ಟು ದಂತವೈದ್ಯರು ಬಳಸುವ ದರ್ಪಣ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ದಂತವೈದ್ಯರು ಬಳಸುವಂತಹ ದರ್ಪಣ ಯಾವುದಾಗಿರ್ತದಪ್ಪ ಅಂತಂದರೆ ಇಲ್ಲಿ ನಿಮಗೆ ಇಲ್ಲಿ ದಂತವೈದ್ಯರು ಬಳಸ್ತಕ್ಕಂತಹ ಒಂದು ದರ್ಪಣವನ್ನು ನಾವಿಲ್ಲಿ ನಿಮ್ನ ದರ್ಪಣ ಅಂತೇಳಿ ನಾವು ಇದು ಮಾಡ್ತೇವೆ ಹಾಗಾಗಿ ಆಪ್ಷನ್ ಬಿ ನಿಮ್ನ ದರ್ಪಣ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ ಭೂಮಿಗೆ ಅತ್ಯಂತ ಸಮೀಪವಾಗಿರ್ತಕ್ಕಂತಹ ಗ್ರಹ ನೋಡ್ರಿ ಭೂಮಿಗೆ ಅತ್ಯಂತ ಸಮೀಪವಾಗಿರ್ತಕ್ಕಂತಹ ಗ್ರಹ ಅಂತಂದರೆ ಇದು ಮಂಗಳ ಗ್ರಹ ಆಗಿದೆ ಆಪ್ಷನ್ ಬಿ ಅಂತಕ್ಕಂಥದ್ದು ಮಂಗಳ ಗ್ರಹ ಭೂಮಿಗೆ ಅತ್ಯಂತ ಸಮೀಪವಾಗಿರ್ತಕ್ಕಂತಹ ಒಂದು ಗ್ರಹ ಆಗಿದೆ ಸೊ ಇಲ್ಲಿ ದ ನಿಯರೆಸ್ಟ್ ಇದು ಭೂಮಿಗೆ ಅತ್ಯಂತ ಸಮೀಪವಾಗಿರ್ತಕ್ಕಂತಹ ಒಂದು ಗ್ರಹ ಅಂತ ಕೊಟ್ಟಿದ್ದಾರೆ ಭೂಮಿಗೆ ಅತ್ಯಂತ ಸಮೀಪವಾಗಿರ್ತಕ್ಕಂಥ ಗ್ರಹ ಆ್ಯಕ್ಚುಲಿ ಸಿ ಶುಕ್ರ ಅತ್ಯಂತ ಸಮೀಪವಾಗಿರ್ತಕ್ಕಂಥ ಒಂದು ಗ್ರಹ ಆಗಿದೆ ಒಂದು ಕಾಯವನ್ನು ಮತ್ತು ಉತ್ತರವನ್ನು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಬುಧ ಅಂತಕ್ಕಂಥದ್ದು ಸೂರ್ಯನಿಗೆ ಹತ್ತಿರವಾಗಿರ್ತದೆ ಪ್ರಶ್ನೆಯನ್ನು ನೋಡಿ ಸರಿಯಾದ ಉತ್ತರವನ್ನು ಬರೀರಿ ಒಂದು ಕಾಯವನ್ನು ಪರಿಭ್ರಮಿಸುವ ಮತ್ತೊಂದು ಕಾಯವನ್ನು ಡ್ಯಾಶ್ ಎನ್ನುವರು ನೋಡ್ರಿ ಒಂದು ಕಾಯವನ್ನು ಈಗ ಭೂಮಿಯನ್ನು ಚಂದ್ರ ಹಿಂಗೆ ಸುತ್ತತಾ ಇದೆ ಅಂತಂದರೆ ಇದನ್ನು ಏನಂತ ಕರಿತೀವಿ ಉಪಗ್ರಹ ಅಂತ ಕರಿತೀವಿ ಹಾಗಾಗಿ ಆಪ್ಷನ್ ಸಿ ಅಂತಕ್ಕಂಥದ್ದು ಉಪಗ್ರಹ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ ಸೊ ನೆಕ್ಸ್ಟು ಪೂರ್ಣವಾಗಿ ಚಂದ್ರನ ಆಕಾರ ಗೋಚರಿಸುವ ದಿನ ನೋಡ್ರಿ ಪ್ರತಿ ಹುಣ್ಣಿಮೆಯಲ್ಲಿ ನಾವು ಪೂರ್ಣ ಚಂದ್ರನನ್ನು ನೋಡಲಿಕ್ಕೆ ಸಾಧ್ಯ ಹಾಗಾಗಿ ಆಪ್ಷನ್ ಎ ಹುಣ್ಣಿಮೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿದೆ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ ವಾಯುಮಲಿನಕಾರಕಗಳು ಮಂಜಿನೊಂದಿಗೆ ಸೇರಿದಾಗ ಡ್ಯಾಶ್ ಉಂಟಾಗುತ್ತದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ ವಾಯುಮಲಿನಕಾರಕಗಳು ಮಂಜಿನೊಂದಿಗೆ ಸೇರಿ ಸ್ಮಾಗ್ ಉಂಟಾಗ್ತದೆ ಆಪ್ಷನ್ ಸಿ ಸ್ಮಾಗ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಈಗ ಡೆಲ್ಲಿನಲ್ಲಿ ಉಂಟಾಗಿರ್ತಕ್ಕಂಥದ್ದು ಇಂಥದೆ ಹಾಗಾಗಿ ಸ್ಮಾಗ್ ಉಂಟಾಗ್ತದೆ ನೀರನ್ನು ಶುದ್ಧಗೊಳಿಸಲು ಬಳಸುವ ಸಾಮಾನ್ಯ ರಾಸಾಯನಿಕ ವಿಧಾನ ಅಂತ ಕೇಳಿದರೆ ಸೊ ನೀರನ್ನು ಶುದ್ಧಗೊಳಿಸೋದಕ್ಕೆ ಕ್ಯಾಂಡಲ್ ಶೋಧಕ ಇದು ಎಲ್ಲ ಕಡೆ ಬಳಸಲ್ಲ ಕುದಿಸುವಿಕೆ ಎಲ್ಲ ಕಡೆ ಆಗೋದಿಲ್ಲ ಹಾಗಾಗಿ ಕ್ಲೋರಿನೀಕರಣವನ್ನು ಬಳಸ್ತಾರೆ ಎಲ್ಲ ಕಡೆ ಸೊ ಹಾಗಾಗಿ ಇದು ಆಪ್ಷನ್ ಸಿ ಕ್ಲೋರಿನೀಕರಣ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಈ 20 ಪ್ರಶ್ನೆಗಳನ್ನು ಇಲ್ಲಿ ನಾನು ಬಿಡಿಸಿ ತೋರಿಸಿದ್ದೇನೆ ಇನ್ನು ಮುಂದಿನ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಬಿಡಿಸಿ ತೋರಿಸ್ತೇನೆ
ನೀವು ಮುಂದಿನ ವಿಡಿಯೋ ನಿಮಗೆ ಬೇಕು ಅಂತಂದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳ್ರಿ ನಿಮಗೆ ಮುಂದಿನ ವಿಡಿಯೋಗಳು ಲಭ್ಯವಾಗ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಧನ್ಯವಾದಗಳು